ಮಾರ್ಚ್ 26ರಿಂದ ಐಪಿಎಲ್ ಸೀಸನ್ 15 ಆರಂಭಗೊಳ್ಳಲಿದೆ. ಇನ್ನು ಐಪಿಎಲ್ ಸೀಸನ್ 15ರಲ್ಲಾದರೂ ಆರ್ಸಿಬಿ ಐಪಿಎಲ್ ಟ್ರೋಫಿಯನ್ನು ಗೆದ್ದುಕೊಳ್ಳಬಹುದು ಎಂಬ ನಿರೀಕ್ಷೆಯಲ್ಲಿ ಆರ್ಸಿಬಿ ಅಭಿಮಾನಿಗಳಿದ್ದಾರೆ ಅಂತಲೇ ಹೇಳಬಹುದಾಗಿದೆ. ಇನ್ನು ಐಪಿಎಲ್ ಸೀಸನ್ 15 ಆರಂಭವಾಗುವುದಕ್ಕಿಂತ ಮುಂಚೆನೆ ಆರ್ಸಿಬಿ ತಂಡದ ಸ್ಟಾರ್ ಬೌಲರ್ ಆಗಿರುವಂತಹ ಮೊಹಮ್ಮದ್ ಸಿರಾಜ್ ಕಡೆಯಿಂದ ಆರ್ಸಿಬಿಗೆ ಒಂದು ದೊಡ್ಡ ಸಿಹಿ ಸುದ್ದಿ ಸಿಕ್ಕಿದೆ ಅಂತಲೇ ಹೇಳಬಹುದಾಗಿದೆ. ಹಾಗಾದ್ರೆ ಐಪಿಎಲ್ ಸೀಸನ್ 15 ಆರಂಭವಾಗುವುದಕ್ಕಿಂತ ಮುಂಚೆನೆ ಆರ್ಸಿಬಿ ತಂಡಕ್ಕೆ ಮೊಹಮ್ಮದ್ ಸಿರಾಜ್ ಕೊಟ್ಟಿರುವಂತಹ ಸಿಹಿ ಸುದ್ದಿ ಏನು ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ಸಿಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಐಪಿಎಲ್ ಸೀಸನ್ 15ರಲ್ಲಿ ಆರ್ಸಿಬಿ ತಂಡದ ನಾಯಕತ್ವದ ಜವಾಬ್ದಾರಿಯನ್ನು ಯಾರು ಹೊತ್ತುಕೊಳ್ಳಬೇಕಂತ ನೀವು ಬಯಸುತ್ತೀರಿ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಮಾರ್ಚ್ 26ರಿಂದ ಐಪಿಎಲ್ ಸೀಸನ್ 15 ಆರಂಭಗೊಳ್ಳಲಿದೆ. ಇನ್ನು ಐಪಿಎಲ್ ಸೀಸನ್ 15ರಲ್ಲಾದರೂ ಆರ್ಸಿಬಿ ಒಂದು ಉತ್ತಮವಾದ ಪ್ರದರ್ಶನವನ್ನು ತೋರಿ ಐಪಿಎಲ್ ಸೀಸನ್ 15ರಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಬಹುದು ಎಂಬ ನಿರೀಕ್ಷೆಯಲ್ಲಿ ಆರ್ಸಿಬಿ ಅಭಿಮಾನಿಗಳಿದ್ದಾರೆ ಅಂತಲೇ ಹೇಳಬಹುದಾಗಿದೆ. ಇನ್ನು ಐಪಿಎಲ್ ಸೀಸನ್ 15ರ ಹರಾಜಿಗಿಂತ ಮುಂಚೆನೆ ಆರ್ಸಿಬಿ ಗ್ಲೆನ್ ಮ್ಯಾಕ್ಸ್ವೆಲ್, ವಿರಾಟ್ ಕೊಹ್ಲಿ ಮತ್ತು ಮೊಹಮ್ಮದ್ ಸಿರಾಜ್ ಅವರನ್ನು ರಿಟೈರ್ ಮಾಡಿಕೊಂಡಿತ್ತು. ಮೊಹಮ್ಮದ್ ಸಿರಾಜ್ ಸೀಸನ್ 14ರಲ್ಲಿ ಮತ್ತು ಸೀಸನ್ 13ರಲ್ಲಿ ಆರ್ಸಿಬಿ ತಂಡದ ಪರವಾಗಿ ಒಂದು ಉತ್ತಮವಾದಂತಹ ಬೌಲಿಂಗ್ ಪ್ರದರ್ಶನವನ್ನು ತೋರಿದ್ದರು. ಹೀಗೆ ಕಳೆದ 2 ಸೀಸನ್ಗಳಲ್ಲಿ ಮೊಹಮ್ಮದ್ ಸಿರಾಜ್ ಆರ್ಸಿಬಿ ತಂಡದ ಪರವಾಗಿ ಒಂದು ಉತ್ತಮವಾದಂತಹ ಬೌಲಿಂಗ್ ಪ್ರದರ್ಶನವನ್ನು ತೋರಿದ ಕಾರಣವೇ ಆರ್ಸಿಬಿ ಸೀಸನ್ 15ರ ಹರಾಜಿಗಿಂತ ಮುಂಚೆನೆ ಮೊಹಮ್ಮದ್ ಸಿರಾಜ್ ಅವರನ್ನು ರಿಟೈರ್ ಮಾಡಿಕೊಂಡಿತ್ತು. ಇನ್ನು ಮೊಹಮ್ಮದ್ ಸಿರಾಜ್ ಕೂಡ ಇತ್ತೀಚಿನ ದಿನಗಳಲ್ಲಿ ಟೀಮ್ ಇಂಡಿಯಾದ ಪರವಾಗಿ ಕೂಡ ಒಂದು ಉತ್ತಮವಾದಂತಹ ಬೌಲಿಂಗ್ ಪ್ರದರ್ಶನವನ್ನು ತೋರುತ್ತಿದ್ದಾರೆ. ಇನ್ನು ಮೊಹಮ್ಮದ್ ಸಿರಾಜ್ಗೆ ಟೀಮ್ ಇಂಡಿಯಾದ ಟಿ20 ಪ್ಲೇಯಿಂಗ್ ಲೆವೆಲ್ನಲ್ಲಿ ಸ್ಥಾನ ಸಿಗದೆ ಬಹಳ ದಿನಗಳಾಗಿತ್ತು. ಹೀಗಾಗಿ ಟಿ20ಯಲ್ಲಿ ಮೊಹಮ್ಮದ್ ಸಿರಾಜ್ ಯಾವ ರೀತಿಯಾದಂತಹ ಬೌಲಿಂಗ್ ಪ್ರದರ್ಶನವನ್ನು ತೋರಬಹುದು ಎಂಬ ಆತಂಕ ಆರ್ಸಿಬಿ ಅಭಿಮಾನಿಗಳಿಗೆ ಇತ್ತು ಅಂತಲೇ ಹೇಳಬಹುದಾಗಿದೆ. ಯಾಕಂದ್ರೆ ಟಿ20ಯಲ್ಲಿ ಮೊಹಮ್ಮದ್ ಸಿರಾಜ್ ಬೌಲಿಂಗ್ ಮಾಡಿ ಬಹಳ ದಿನಗಳೇ ಆಗಿದ್ದವು. ಆದರೆ ಶ್ರೀಲಂಕಾ ವಿರುದ್ಧ ನಡೆದಂತಹ 3ನೇ ಟಿ20 ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಲೆವೆಲ್ನಲ್ಲಿ ಸ್ಥಾನವನ್ನು ಪಡೆದಂತಹ ಮೊಹಮ್ಮದ್ ಸಿರಾಜ್ ಒಂದು ಅದ್ಭುತವಾದಂತಹ ಬೌಲಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಗಮನ ಸೆಳೆದರು ಅಂತಲೇ ಹೇಳಬಹುದಾಗಿದೆ. ಅದರಲ್ಲೂ ತಾವು ಮಾಡಿದಂತಹ ಮೊದಲ ಓವರ್ನಲ್ಲಿ ಶ್ರೀಲಂಕಾ ತಂಡದ ಸ್ಟಾರ್ ಬ್ಯಾಟ್ಸ್ಮನ್ ಆಗಿರುವಂತಹ ಗುಣತಿಲಕ ಅವರನ್ನು ಬೌಲ್ ಮಾಡುವುದರ ಮೂಲಕ ಮೊಹಮ್ಮದ್ ಸಿರಾಜ್ ಮಿಂಚಿದರು ಅಂತಲೇ ಹೇಳಬಹುದಾಗಿದೆ. ಹೀಗೆ ಟಿ20ಯಲ್ಲೂ ಕೂಡ ತಾನು ಒಬ್ಬ ಅದ್ಭುತ ಬೌಲರ್ ಎಂಬುದನ್ನು ಮತ್ತೊಮ್ಮೆ ಮೊಹಮ್ಮದ್ ಸಿರಾಜ್ ತೋರ್ಪಡಿಸಿದರು ಅಂತಲೇ ಹೇಳಬಹುದಾಗಿದೆ. ಹೀಗೆ ಮೊಹಮ್ಮದ್ ಸಿರಾಜ್ ಸದ್ಯ ಉತ್ತಮವಾದಂತಹ ಫಾರ್ಮ್ನಲ್ಲಿ ಇರುವುದು ಸೀಸನ್ 15ರ ಆರಂಭಕ್ಕಿಂತ ಮುಂಚೆ ಆರ್ಸಿಬಿಗೆ ಸಿಕ್ಕಂತಹ ದೊಡ್ಡ ಸಿಹಿ ಸುದ್ದಿ ಅಂತಲೇ ಹೇಳಬಹುದಾಗಿದೆ. ಸೀಸನ್ 15ರಲ್ಲಿ ಆರ್ಸಿಬಿ ಒಂದು ಉತ್ತಮವಾದಂತಹ ಪ್ರದರ್ಶನವನ್ನು ತೋರಬೇಕಾದ್ರೆ ಮೊಹಮ್ಮದ್ ಸಿರಾಜ್ ಅವರ ಬೌಲಿಂಗ್ ಫಾರ್ಮ್ ತುಂಬಾನೇ ಮುಖ್ಯವಾಗಿರುತ್ತದೆ. ಈಗ ಸದ್ಯ ಉತ್ತಮವಾದಂತಹ ಫಾರ್ಮ್ನಲ್ಲಿರುವಂತಹ ಮೊಹಮ್ಮದ್ ಸಿರಾಜ್ ಅವರ ಬೌಲಿಂಗ್ ಅನ್ನು ನೋಡಿ ಆರ್ಸಿಬಿ ಅಭಿಮಾನಿಗಳು ಇದೀಗ ಫುಲ್ ದಿಲ್ಖುಷ್ ಆಗಿದ್ದಾರೆ ಅಂತಲೇ ಹೇಳಬಹುದಾಗಿದೆ. ಇನ್ನು ಐಪಿಎಲ್ ಸೀಸನ್ 15ರಲ್ಲಿ ಆರ್ಸಿಬಿ ಐಪಿಎಲ್ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿನ ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಇದುವರೆಗೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಆಗಿ ಥ್ಯಾಂಕ್ ಯು.